అను దిన అనుక్షణ మనయల్ కలియో కలిక యొసలి జొతేగూడి కోణ సంత సది కలియో నమ్మ క్లాస్ ఎసో ఎస్టి మ్యామ్ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಹತ್ತನೇ ತರಗತಿಯ ನಿರ್ದೇಶಾಂಕ ಗಣಿತದ ನಾಲ್ಕನೇ ಅವಧಿಗೆ ಸ್ವಾಗತವನ್ನು ಬಯಸ್ತಾಯಿದ್ದೇನೆ ತುಂಬ ಕಾತರದಿಂದ ಈ ಒಂದು ನಾಲ್ಕನೇ ಅವಧಿಗೆ ಕಾಯ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವು ಭಾಗ ಪ್ರಮಾಣ ಸೂತ್ರವನ್ನು ಕಂಡಿಡ್ಕೊಂಡ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಲೆಕ್ಕಗಳನ್ನು ಕೊಟ್ಟಿದ್ದೆ ನೀವು ತುಂಬ ಚೆನ್ನಾಗಿ ಮಾಡಿದಿರಿ ಅಂತ ಗೊತ್ತಾಯಿತು ತಮಗೆ ಅಭಿನಂದನೆಗಳು ಹೇಳ್ತಾ ಇವತ್ತು ಆ ಲೆಕ್ಕಗಳನ್ನು ನಾವು ಒಂದು ನೀವು ಬಿಡಿಸಿರ್ತಕ್ಕಂಥ ಲೆಕ್ಕಗಳನ್ನು ಕರೆಕ್ಟಾಗಿದೆಯೇ ಇಲ್ವೋ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಡ್ಬಿಡಿ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಇವತ್ತು ನಾವು ಕಲಿತಾ ಹೋಗೋಣ ಸಿದ್ಧ್ರಿದ್ದೀರಲ್ಲ ವಿದ್ಯಾರ್ಥಿಗಳೇ ಹಾಂ ಬನ್ನಿ ಫಸ್ಟು ವರ್ಕ್ ತೆಗೆದಿಟ್ಕೊಳ್ಳಿ ತೆಗೆದಿಟ್ಕೊಂಡು ಪೆನ್ನನ್ನು ತಗೊಳ್ಳಿ ಒಂದು ಸರಿ ಎಲ್ಲೆಲ್ಲಿ ಕರೆಕ್ಟಾಗಿದೆ ಎಲ್ಲ ನೀವೇ ಚೆಕ್ ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ನಿಮಗೆ ಇನ್ನೂ ಆತ್ಮಸ್ಥೈರ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಬರೋ ರೆಡಿ ಇದ್ದೀರಲ್ಲ ಹಾಂ ಬನ್ನಿ ಇಂದಿನ ಅವಧಿಯಲ್ಲಿ ಮೊದಲನೇ ಲೆಕ್ಕ ಕೊಟ್ಟಿದ್ದೆ ಮೈನಸ್ ಮೂರು ಕಾಮ ಹತ್ತು ಮತ್ತು ಆರು ಕಾಮ ಮೈನಸ್ ಎಂಟು ಈ ಬಿಂದುಗಳನ್ನು ಸೇರಿಸುವ ರೇಖಾಕಂಡ ಮೈನಸ್ ಒಂದು ಕಾಮ ಆರರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತೆ ಅನ್ನೋದನ್ನು ಕಂಡು ಅಂತ ಹೇಳಿದೆ ಮಾಡಿದ್ದೀರಲ್ಲ ಹಾಂ ಒಂದು ಸರಿ ಅವರ ಚೆಕ್ ಮಾಡ್ಕೊಂಡು ಬಿಡೋಣ ವಿದ್ಯಾರ್ಥಿಗಳ ಇಲ್ಲಿ ನೋಡಿ ಅವರ ಯಾವ ರೀತಿ ಇತ್ತು ಇಲ್ಲಿ ಒಂದು ಟೇಬಲನ್ನು ಹಾಕಿದ್ದೇನೆ ನಾನು ನಿರ್ದೇಶಾಂಕ ಬಿಂದುಗಳನ್ನು ಬರೀಲಿಕ್ಕೆ ಆ ಈ ರೀತಿ ಹಾಕೊಂಡ್ಬಿಟ್ರೆ ನಿಮಗೆ ತುಂಬ ಸುಲಭವಾಗುತ್ತೆ ಅಂದರೆ ಎಕ್ಸ್ ಒನ್ ಅಂದರೆ ಮೂರು ವೈ ಒನ್ ಅಂದರೆ ಹತ್ತು ಎಕ್ಸ್ ಟು ಅಂದರೆ ಆರು ವೈ ಟು ಅಂದರೆ ಮೈನಸ್ ಎಂಟು ಇಲ್ಲಿ ಎಕ್ಸ್ ಒನ್ನಲ್ಲಿ ನಾನು ಮೂರು ಒಂದೇ ಭಾಳ ಇಂಪಾರ್ಟೆಂಟು ಯೋಚನೆ ಮಾಡಬೇಕು ಮೈನಸ್ ಇದ್ದಾಗ ಮೈನಸ್ ಅನ್ನು ಹೇಳಬೇಕು ಎಕ್ಸ್ ಒನ್ ಅಂದರೆ ಮೈನಸ್ ಮೂರು ಅದೇ ರೀತಿ ಪಿ ಆಫ್ ಎಕ್ಸ್ ಕಮ್ ವೈ ಅಲ್ಲಿ ಬರ್ಕೊಂಡ್ಬಿಟ್ಟಿದ್ದೀನಿ ಮೈನಸ್ ಒಂದು ಕಮ್ ಆರು ಆಮೇಲೆ ಜೊತೆಯಲ್ಲಿ ಇಲ್ಲಿ ಟೇಬಲಲ್ಲಿ ಬರೆದಿರೋದ್ರಿಂದ ತುಂಬ ಸುಲಭ ಆಗುತ್ತೆ ಆಮೇಲೆ ಎಂ ಒನ್ ಮತ್ತು ಎಮ್ ಟು ನಮಗೆ ಗೊತ್ತಿಲ್ಲ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ ಅದಕ್ಕೆ ಎಂ ಒನ್ ಎಮ್ ಟು ಅನ್ನು ಬರೆದಿದ್ದೇನೆ ಜೊತೆಯಲ್ಲಿ ಈಗ ಆ ಬೆಲೆಗಳೇನೇನಿದೆ ಅದನ್ನು ಆದೇಶ ಮಾಡಿದ್ದೇವೆ ಆದೇಶ ಮಾಡಿ ನಾವು ಎಕ್ಸ್ ಪಾರ್ಟೆ ಬೇರೆ ವೈ ಪಾರ್ಟೆ ಬೇರೆ ಅದನ್ನು ಬಿಡಿಸ್ಕೊಂಡಿದ್ದೇವೆ ಬಿಡಿಸ್ಕೊಂಡು ನಾವು ಸುಲಭೀಕರಣವನ್ನು ಮಾಡಿದ್ದೇವೆ ಮಾಡಿದಾಗ ಉತ್ತರ ಏನು ಬಂತು ಅಂತ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡಿ ಉತ್ತರ ಯಾವುದು ಬಂತು ಅಂತ ನೋಡಿ ಉತ್ತರವನ್ನು ಇದು ಮಾಡಿಕೊಂಡಾಗ ಎಮ್ ಒನ್ ಬೈ ಎಮ್ ಟು ಅಲ್ಲೇ ತೆಗೆದುಕೊಂಡಾಗ ಎರಡು ಇಷ್ಟು ಏಳು ಅಂದರೆ ಯಾವ ಒಂದು ಇದರಲ್ಲಿ ಅದು ವಿಭಾಗಿಸುತ್ತೆ ಅಂದರೆ ಎರಡು ಇಷ್ಟು ಏಳರ ಒಂದು ಅನುಪಾತದಲ್ಲಿ ಅದು ವಿಭಾಗ ಮಾಡುತ್ತೆ ನಾವು ಎಕ್ಸ್ ಒನ್ ಎಕ್ಸ್ಗೆ ಬೇರೆ ವೈಗೆ ಬೇರೆ ತೆಗೆದುಕೊಂಡು ಎಮ್ ಒನ್ ಇಷ್ಟು ಎಮ್ ಟೂನ ನಾವು ತೆಗೆದುಕೊಂಡಿದ್ದೀವಿ ಅವಾಗ ಎರಡು ಇಷ್ಟು ಏಳರ ಅನುಪಾತದಲ್ಲಿ ಇದು ವಿಭಾಗ ಮಾಡುತ್ತೆ ಈ ವಿಭಾಗ ಮಾಡಿದನೋ ನಾನು ಆಗಲೇ ಹೇಳಿದೆ ಒಂದು ಸರಿ ಪರಿಶೀಲಿಸಬೇಕಾಗತ್ತೆ ಅಂತ ನೋಡಿ ಎರಡನೇ ಇದರಲ್ಲಿ ಪರಿಶೀಲಿಸಿದ್ದೀವಿ ಇಲ್ಲಿ ಎರಡನೇ ಪಾರ್ಟಲ್ಲಿ ನಾವೇನು ಮಾಡಿದ್ದೀವಿ ಇಲ್ಲಿ ಈ ಒಂದು ಎಂ ಒನ್ ಎಮ್ ಟು ಅನ್ನು ಸಬ್ಸ್ಟ್ಯೂಟ್ ಮಾಡಿದ್ದೀವಿ ಸಬ್ಸ್ಟ್ಯೂಟ್ ಮಾಡಿದಾಗ ಅಲ್ಲಿ ವೈನ ನಿರ್ದೇಶಾಂಕ ಆರ್ ಬಂದಿದೆ ನೋಡಿ ಇಲ್ಲಿ ಐವತ್ನಾಲ್ಕು ಬೈ ಒಂಬತ್ತು ಇಸ್ ಈಕ್ವಲ್ ಟು ಆರ್ ಆಗ್ತದೆ ಅಂದರೆ ಆದ್ದರಿಂದ ಮೈನಸ್ ನಾಲ್ಕು ಕಾಮ ಆರು ಈ ಬಿಂದು ಎ ಆರು ಮೈನಸ್ ಆರು ಕಾಮ ಹತ್ತು ಮತ್ತು ಬಿ ಮೂರು ಕಾಮ ಮೈನಸ್ ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಯಾವ ಒಂದು ಅನುಪಾತದಲ್ಲಿ ವಿಭಾಗ ಮಾಡುತ್ತೆ ಎರಡು ಬೈ ಏಳು ಅಂದರೆ ಎರಡು ಇಷ್ಟು ಏಳರ ಅನುಪಾದದಲ್ಲಿ ವಿಭಾಗ ಮಾಡುತ್ತೆ ತುಂಬ ಮಾ ಚೆನ್ನಾಗಿ ಮಾಡಿದಿರಲ್ವಾ ಎಲ್ಲರೂ ವೆರಿ ಗುಡ್ ಈಗ ಎರಡನೇ ಲೆಕ್ಕ ನೋಡ್ಬಿಡೋಣ ಈಗ ಮತ್ತೊಂದು ಲೆಕ್ಕ ಕೊಟ್ಟಿದ್ವಲ್ಲ ಆದರೂ ಎ ಒಂದು ಕಾಮ ಮೈನಸ್ ಐದು ಮತ್ತು ಬಿ ಮೈನಸ್ ನಾಲ್ಕು ಕಾಮ ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಕಂಡ ಎಕ್ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ ಅನ್ನೋದನ್ನು ಕಂಡಿಡೀರಿ ಅಂತ ಕೇಳಿದ್ವಿ ಇಲ್ಲಿ ಅನುಪಾತವನ್ನು ಕೇಳಿದ್ವಿ ಮತ್ತು ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ವಲ್ಲ ಅದನ್ನು ನೀವು ಮಾಡಿದ್ದೀರಿ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಡು ಬಿಡೋಣ ಹಾಂ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಎಮ್ ಒನ್ ಇಷ್ಟು ಎಮ್ ಟೂನ ನಾನು ಏನು ಮಾಡ್ಕೊಂಡು ಕೆ ಎಷ್ಟು ಒಂದು ಅಂತ ಈ ವಿಧಾನದಲ್ಲೂ ಸಹ ನಾವು ಮಾಡಬಹುದು ಅದರಿಂದ ಇಲ್ಲಿ ನಾವು ಆ ಒಂದು ವಿಧಾನವನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ ನಮಗೆ ಇದು ತುಂಬ ಸುಲಭವಾದಂತಹ ವಿಧಾನ ಎಂ ಒನ್ ಅನ್ನು ಕೆ ಅಂತ ತಗೊಳ್ಳಿ ಎಮ್ ಟೂನ ಒಂದು ಅಂತ ತೆಗೆದುಕೊಳ್ಳಿ ಜೊತೆಯಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ನಿರ್ದೇಶಾಂಕ ಬಿಂದುಗಳು ಎಕ್ಸ್ ಅಕ್ಷದ ಮೇಲಿನ ನಿರ್ದೇಶಾಂಕ ಬಿಂದುಗಳು ನಮ್ಗೆ ಯಾವಾಗಲೂ ಗೊತ್ತಿದೆ ಎಕ್ಸ್ ಕಮ್ಮ ಸೊನ್ನೆ ಆಗಿರುತ್ತೆ ಮತ್ತು ಅನುಪಾತ ಕೆ ಎಷ್ಟು ಒಂದು ಆಗಿರಲಿ ಅಂತ ತೆಗೆದುಕೊಂಡಾಗ ಎ ಎಕ್ಸ್ ಒನ್ ವೈ ಒನ್ ಎಷ್ಟಾಗತ್ತೆ ಒಂದು ಕಾಮ ಮೈನಸ್ ಐದು ಬಿ ಎಕ್ಸ್ ಟು ವೈ ಟು ಮೈನಸ್ ನಾಲ್ಕು ಕಾಮ ಐದು ಆ ಒಂದು ಬೆಲೆಗಳನ್ನು ಈ ಒಂದು ಭಾಗ ಪ್ರಮಾಣ ಸೂತ್ರಕ್ಕೆ ಆದೇಶವನ್ನು ಮಾಡಿ ಆದೇಶವನ್ನು ಮಾಡಿದಾಗ ನಮ್ಗೆ ಅಲ್ಲಿ ಗೊತ್ತಾಗ್ತಾ ಇದೆ ಏನಪ್ಪ ಅಂದರೆ ಇಲ್ಲಿ ಒಂದು ಪಾರ್ಟ್ ಒಂದು ಪಾರ್ಟ್ ಬೇರೆ ಬೇರೆ ಎಕ್ಸ್ ಪಾರ್ಟ್ ಬೇರೆ ವೈ ಪಾರ್ಟ್ ಬೇರೆ ಮಾಡಿಕೊಂಡು ನಾವು ಸುಲಭೀಕರಿಸಿದಾಗ ನಮಗೆ ಸಿಗುವಂತಹ ಬೆಲೆ ನೋಡಿ ಅಲ್ಲಿ ಅದನ್ನು ಆ ಒಂದು ಇಷ್ಟು ಒಂದನ್ನು ಇಲ್ಲಿ ನಾವು ಸಬ್ಸ್ಟ್ಯೂಷನ್ ಮಾಡಿಕೊಂಡಾಗ ಎಕ್ಸ್ನ ಒಂದು ನಿರ್ದೇಶಾಂಕ ಛೇದಕ ಬಿಂದುಗಳು ಯಾವುದು ಮೈನಸ್ ಮೂರು ಕಾಮ ಎರಡು ಮತ್ತು ಸೊನ್ನೆ ಬರುತ್ತೆ ಅಂದರೆ ಅನುಪಾತ ಕೆ ಒಂದು ಆಗತ್ತೆ ಕೆ ಒಂದು ಒಂದು ಇಷ್ಟು ಒಂದು ಅನುಪಾತದಲ್ಲಿ ಇದು ವಿಭಾಗ ಮಾಡುತ್ತೆ ಒಂದು ಇಷ್ಟು ಒಂದು ಅನುಪಾತದಲ್ಲಿ ವಿಭಾಗ ಮಾಡೋದ್ರಿಂದ ಛೇದಕ ಬಿಂದುವಿನ ನಿರ್ದೇಶಾಂಕಗಳು ಯಾವುದಪ್ಪ ಅಂದರೆ ಮೈನಸ್ ಮೂರು ಬ ಎರಡು ಕಾಮ ಸೊನ್ನೆ ಆಗುತ್ತೆ ಈಗ ಇಲ್ಲಿ ಲೆಕ್ಕೆಲ್ಲ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ ತಮಗೆ ಅಭಿನಂದನೆಗಳು ಹೇಳ್ತಾ ಇನ್ನೂ ಹೆಚ್ಚಿನ ಒಂದು ವಿಷಯಗಳನ್ನು ತಿಳ್ಕೊಳ್ಳೋಣ ರೆಡಿ ಇದಿರಲ್ಲ ವಿದ್ಯಾರ್ಥಿಗಳೇ ಹಾಂ ಬನ್ನಿ ಹಾಂ ಇಲ್ಲಿ ನೋಡಿ ಇಲ್ಲಿ ಲೆಕ್ಕ ಎ ಎರಡು ಕಾಮ ಮೈನಸ್ ಎರಡು ಮತ್ತು ಬಿ ಮೈನಸ್ ಏಳು ಕಾಮ ನಾಲ್ಕು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳು ಅಂದರೆ ಮೂರು ಸಮಭಾಗವನ್ನು ಮಾಡುವ ಬಿಂದುಗಳು ಆ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕು ಇದು ತುಂಬ ಅದ್ಭುತವಾದಂತಹ ಲೆಕ್ಕ ಬನ್ನಿ ಅದನ್ನು ಕಲಿತ್ಕೊಳ್ಳೋಣ ಈಗ ಮೊದಲನೇದಾಗಿ ನೋಡಿ ಪರಿಹಾರ ಪಿ ಮತ್ತು ಕ್ಯೂಗಳು ಎ ಬಿಯ ತ್ರೈಭಾಜಕ ಬಿಂದುಗಳಾಗಿರಲಿ ಅಂದರೆ ಏನರ್ಥ ಎ ಪಿ ಈಸ್ ಈಕ್ವಲ್ ಟು ಬಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಬಿ ಇದನ್ನೊಂದು ಒಂದು ಚಿತ್ರದ ಮುಖಾಂತರ ನೋಡಿಬಿಡೋಣವಾ ಹಾಂ ಇದು ಒಂದು ರೇಖಾಖಂಡ ಇದನ್ನು ಎ ಮತ್ತು ಬಿ ತೆಗೆದುಕೊಂಡಿದ್ದೀವಿ ಈಗ ಪಿ ಮತ್ತು ಕ್ಯೂಗಳನ್ನು ಗುರುತಿಸೋಣ ಇ ಮತ್ತು ಕ್ಯೂಗಳನ್ನು ಗುರುತಿಸಿಕೊಂಡಾಗ ಅಲ್ಲಿ ಏನಾಗುತ್ತೆ ಎ ಪಿ ಸಮ ಪಿ ಕ್ಯೂ ಅದೇ ರೀತಿ ಪಿ ಕ್ಯೂ ಸಮ ಯಾವುದಾಗುತ್ತೆ ಕ್ಯೂ ಬಿ ಆಗುತ್ತೆ ಇದು ತ್ರೈಭಾಜಕ ಬಿಂದುಗಳು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅಂದರೆ ಈಗ ಎ ಮತ್ತು ಪಿ ನಡುವಿನ ದೂರ ಪಿ ಮತ್ತು ಕ್ಯೂ ನಡುವಿನ ದೂರ ಕ್ಯೂ ಮತ್ತು ಬಿ ನಡುವಿನ ದೂರ ಸಮನಾಗಿರುತ್ತೆ ಮತ್ತು ಪಿ ಬಿಂದುವು ಏನು ಮಾಡುತ್ತೆ ಅಂದರೆ ಇವ ಈ ಒಂದು ಇದನ್ನು ನಾವು ಒಂದು ಅನುಪಾತದಲ್ಲಿ ವಿಭಾಗ ಮಾಡುತ್ತೆ ಕ್ಯೂ ಬಿಂದುವು ಒಂದು ಅನುಪಾತದಲ್ಲಿ ವಿಭಾಗ ಮಾಡುತ್ತೆ ಅದನ್ನು ಯಾವುದು ಅಂತ ನೋಡೋಣ ಬನ್ನಿ ಹಾಂ ಈಗ ನಾನು ಆಗಲೇ ಹೇಳಿದೆ ಪಿ ಯು ಎ ಬಿಯನ್ನು ಒಂದು ಇಷ್ಟು ಎರಡು ಅನುಪಾದದಲ್ಲಿ ವಿಭಾಗ ಮಾಡುತ್ತೆ ಆದ್ದರಿಂದ ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸುವ ಮೂಲಕ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡ್ಕೊಂಡ್ಬಿಡೋಣ ಸಿದ್ಧರಿದ್ದೀರಲ್ಲ ವಿದ್ಯಾರ್ಥಿಗಳೇ ಹಾಂ ಬನ್ನಿ ಅದನ್ನು ಕಂಡು ಈಗ ಎ ಎಕ್ಸ್ ಎಕ್ಸ್ ಒನ್ ವೈ ಒನ್ ಅಂದರೆ ಎರಡು ಮೈನಸ್ ಎರಡು ಬಿ ಎಕ್ಸ್ ಟು ವೈ ಟು ಮೈನಸ್ ಏಳು ಕಾಮ ನಾಲ್ಕು ಅದೇ ರೀತಿ ನಿರ್ದೇಶಾಂಕಗಳು ಇಲ್ಲಿ ಭಾಳ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ವಿದ್ಯಾರ್ಥಿಗಳೇ ಒಂದು ಇಷ್ಟು ಎರಡು ಅದರಿಂದ ಎಮ್ ಒನ್ ಒಂದಾಗತ್ತೆ ಎಮ್ ಟು ಎರಡಾಗತ್ತೆ ಈಗ ಈ ಬೆಲೆಗಳನ್ನು ಎಲ್ಲ ತೆಗೆದುಕೊಂಡ್ಬಿಟ್ಟು ನಾವು ಭಾಗ ಪ್ರಮಾಣ ಸೂತ್ರಕ್ಕೆ ಆದೇಶ ಮಾಡೋಣ ಈಗ ನೀವು ಭಾಗ ಪ್ರಮಾಣ ಸೂತ್ರಕ್ಕೆ ಆದೇಶ ಮಾಡೋದು ನಿಮ್ಗೆ ಗೊತ್ತಿದೆ ಜೊತೆ ಜೊತೆಯಲ್ಲಿ ಮಾಡೋಣವಾ ಸಿದ್ಧರಾಗಿ ಮಾಡ್ತಾ ಬನ್ನಿ ಹಾಂ ಭಾಗ ಪ್ರಮಾಣ ಸೂತ್ರವನ್ನು ಬರ್ಕೊಳ್ಳಿ ಹಾಂ ಈಗ ಜೊತೆ ಜೊತೆಯಲ್ಲಿ ಮಾಡ್ತಾ ಹೋಗೋಣ ಬೆಲೆಗಳನ್ನು ಆದೇಶ ಮಾಡಿ ಎಂ ಒನ್ ಒಂದು ಎಕ್ಸ್ ಟು ಮೈನಸ್ ಏಳು ಪ್ಲಸ್ ಎಮ್ ಟು ಅಂದರೆ ಎರಡು ಎಕ್ಸ್ ಒನ್ ಅಂದರೆ ಎರಡು ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಒಂದು ಪ್ಲಸ್ ಎರಡು ಅದೇ ರೀತಿ ಎರಡನೇ ಭಾಗ ಎಮ್ ಒನ್ ಅಂದರೆ ಒಂದು ವೈ ಟು ಅಂದರೆ ನಾಲ್ಕು ಪ್ಲಸ್ ಎಮ್ ಟು ಅಂದರೆ ಎರಡು ವೈ ಒನ್ ಅಂದರೆ ಮೈನಸ್ ಎರಡು ಬಾಗಿಸು ಒಂದು ಪ್ಲಸ್ ಎರಡು ಇದನ್ನು ಸುಲಭೀಕರಿಸಿ ಸುಲ್ಭೀಕರಿಸಿದಾಗ ಮೈನಸ್ ಏಳು ಪ್ಲಸ್ ನಾಲ್ಕು ಬೈ ಮೂರು ಕಮ ನಾಲ್ಕು ಕಮ್ ಮೈನಸ್ ನಾಲ್ಕು ಬೈ ಮೂರು ಈಗ ಮೈನಸ್ ಏಳರಲ್ಲಿ ನಾಲ್ಕನ್ನು ಕಳೀರಿ ಎಷ್ಟು ಬರುತ್ತೆ ಮೈನಸ್ ಮೂರು ಅದೇ ರೀತಿ ಬೈ ಮೂರು ನಾಲ್ಕರಲ್ಲಿ ನಾಲ್ಕು ಹೋದರೆ ಸೊನ್ನೆ ಸೊನ್ನೆ ಬೈ ಮೂರು ಅಂದರೆ ಮೈನಸ್ ಮೂರು ಬೈ ಮೂರು ಸೊನ್ನೆ ಬೈ ಮೂರು ಅದನ್ನು ಸುಲಭೀಕರಿಸಿ ಹಾಂ ಎಷ್ಟು ಬರುತ್ತೆ ಹೇಳಿ ನೋಡೋಣ ಹಾಂ ವೆರಿ ಗುಡ್ ಆ ಹುಡುಗಿ ಸರಿಯಾದಂತಹ ಉತ್ತರವನ್ನು ಕೊಡ್ತಾಯಿದೆ ಆ ಮಗುಗೆ ಒಂದು ಅಭಿನಂದನೆ ಅಂತ ಹೇಳೋಣ ಯಾವುದಪ್ಪ ಅಂದರೆ ಮೈನಸ್ ಒಂದು ಕಾಮ ಸೊನ್ನೆ ಇದು ಪಿ ಇದು ಮಾಡ್ತಕ್ಕಂಥ ತ್ರೈಭಾಜಕ ಬಿಂದು ಒಂದು ಇಷ್ಟು ಎರಡು ಪ್ರಮಾಣದಲ್ಲಿ ಪಿ ಯಾವ ಒಂದು ಇದರಲ್ಲಿ ವಿಭಾಗ ಮಾಡುತ್ತೆ ಅಂದರೆ ಮೈನಸ್ ಒಂದು ಕಾಮ ಸೊನ್ನೆ ಇದರಲ್ಲಿ ವಿಭಾಗ ಮಾಡುತ್ತೆ ಈಗ ನೆಕ್ಸ್ಟ್ ಕ್ಯೂ ಅನ್ನು ನೋಡೋಣ ಆಗಲೇ ನಾನು ನಿಮಗೆ ಹೇಳಿದೆ ಪಿ ಒಂದು ಅನುಪಾತದಲ್ಲಿ ವಿಭಾಗ ಮಾಡುತ್ತೆ ಕ್ಯೂ ಒಂದು ಅನುಪಾತದಲ್ಲಿ ಆ ಕ್ಯೂ ಎಷ್ಟು ಅನುಪಾತದಲ್ಲಿ ವಿಭಾಗ ಮಾಡುತ್ತೆ ಯಾರಾದರೂ ಹೇಳ್ತೀರಾ ಕ್ಯೂ ಎ ಬಿಯನ್ನು ಆಂತರಿಕವಾಗಿ ಎರಡು ಇಷ್ಟು ಒಂದರ ಅನುಪಾತದಲ್ಲಿ ವಿಭಾಗ ಮಾಡುತ್ತೆ ಆದ್ದರಿಂದ ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸುವ ಮೂಲಕ ನಾವು ಮತ್ತೆ ಈ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡ್ಕೊಳ್ಳೋಣ ಎ ಎಕ್ಸ್ ಒನ್ ವೈ ಒನ್ ಗೊತ್ತಾಯಿತು ಆ ನಿರ್ದೇಶಕ ಬಿಂದುಗಳ ಆಗ್ಲೇ ಬರೆದಿದ್ದಿರಿ ಈಗಲೂ ಬರೆದಿದ್ದೀರಿ ಬಿ ಎಕ್ಸ್ ಟು ವೈ ಟು ಮತ್ತು ಈಗ ಇಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಎಂ ಒನ್ ಎಮ್ ಟು ಎಂ ಒನ್ ಎರಡು ಎಂ ಟು ಒಂದು ಮತ್ತು ಭಾಗ ಪ್ರಮಾಣ ಸೂತ್ರವನ್ನು ಬಳಸ್ಕೊಳ್ಳಿ ಭಾಗ ಪ್ರಮಾಣ ಸೂತ್ರ ಇಲ್ಲಿ ಕ್ಯೂ ಆಫ್ ಎಕ್ಸ್ ಕಮ ವೈ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬಾಯ್ ಎಂ ಒನ್ ಪ್ಲಸ್ ಎಮ್ ಟು ಎಂ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಬಾಯ್ ಎಂ ಒನ್ ಪ್ಲಸ್ ಎಂ ಟು ಈ ಸೂತ್ರವನ್ನು ಈಗ ಬಳಸ್ಕೊಂಡು ಬೆಲೆಗಳನ್ನು ಆದೇಶ ಮಾಡಿ ವಿದ್ಯಾರ್ಥಿಗಳೇ ಹಾಂ ಮಾಡ್ತಾ ಇರಿ ಜೊತೆ ಜೊತೆಯಲ್ಲಿ ಮಾಡೋಣ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ನೀವು ಮಾಡಿರೋದು ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ಈಗ ಬೆಲೆಗಳನ್ನು ಆದೇಶ ಮಾಡಬೇಕು ಈ ಭಾಗ ಪ್ರಮಾಣ ಸೂತ್ರಕ್ಕೆ ಎಮ್ ಒನ್ ಅಂದರೆ ಎರಡು ಎಕ್ಸ್ ಟು ಅಂದರೆ ಮೈನಸ್ ಏಳು ಅದೇ ರೀತಿ ಪ್ಲಸ್ ಎಮ್ ಟು ಅಂದರೆ ಒಂದು ಎಕ್ಸ್ ಒನ್ ಅಂದರೆ ಎರಡು ಎಂ ಒನ್ ಪ್ಲಸ್ ಎಮ್ ಟು ಎರಡು ಪ್ಲಸ್ ಒಂದು ಅದೇ ರೀತಿ ಎಂ ಒನ್ ಅಂದರೆ ಎರಡು ವೈ ಟು ಅಂದರೆ ನಾಲ್ಕು ಎಮ್ ಟು ಅಂದರೆ ಒಂದು ವೈ ಒನ್ ಅಂದರೆ ಮೈನಸ್ ಎರಡು ಬಾಯ್ ಎರಡು ಪ್ಲಸ್ ಒಂದು ಸುಲಭೀಕರಿಸಿ ಹಾಂ ಎರಡು ಏಳು ಹದಿನಾಲ್ಕು ಪ್ಲಸ್ ಇಂಟು ಮೈನಸ್ 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 ಹದಿನಾಲ್ಕು ಪ್ಲಸ್ ಒಂದೆರಡುಲಿ ಎರಡು ಬೈ ಮೂರು ಎರಡು ನಾಲ್ಕು ಎಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದೆರಡುಲಿ ಎರಡು ಡಿವೈಡೆಡ್ ಬೈ ಮೂರು ಈಗ ಮೈನಸ್ ಹದಿನಾಲ್ಕರಲ್ಲಿ ಎರಡನ್ನು ನಾವು ಕೂಡ್ಕೊಳ್ಬೇಕಾಗ್ತಂದ್ರೆ ಹದಿನಾಲ್ಕರಲ್ಲಿ ಎರಡು ಹೋದರೆ ಹನ್ನೆರಡು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೈನಸ್ ಹನ್ನೆರಡು ಬೈ ಮೂರು ಎಂಟರಲ್ಲಿ ಎರಡು ಹೋದರೆ ಆರು ಆರು ಬೈ ಮೂರು ಇದನ್ನು ಸುಲಭೀಕರಿಸಿ ಮೂರು ಒಂದಲ ಮೂರು ನಾಲ್ಕು ಲ ಅಂದರೆ ಮೈನಸ್ ನಾಲ್ಕು ಮೂರು ಒಂದ್ಲ ಮೂರು ಎರಡು ಅಂದರೆ ಕ್ಯೂನ ಒಂದು ಅನುಪಾತಿಯ ಬಿಂದುಗಳು ಯಾವುದು ಮೈನಸ್ ನಾಲ್ಕು ಕಮ ಎರಡು ಈ ಒಂದು ಅನುಪಾತದಲ್ಲಿ ವಿಭಾಗವನ್ನು ಮಾಡುತ್ತೆ ಹಾಗಾದರೆ ಈಗ ನಾವು ಒಂದು ಡೈರೆಕ್ಟಾಗಿ ಒಂದು ಇದನ್ನು ಬರೆದಬೋಣ ಎ ಎರಡು ಕಮ ಮೈನಸ್ ಎರಡು ಮತ್ತು ಬಿ ಮೈನಸ್ ಏಳು ಕಮ ನಾಲ್ಕು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕ ಬಿಂದುಗಳು ಯಾವುದ್ಯಾವುದು ಅಂತ ನಾವು ನೆ ನೋಡಿಕೊಂಡಾಗ ಪಿ ಮೈನಸ್ ಒಂದು ಕಮ ಸೊನ್ನೆ ಮತ್ತು ಕ್ಯೂ ಮೈನಸ್ ನಾಲ್ಕು ಕಮ ಎರಡರಲ್ಲಿ ವಿಭಾಗವನ್ನು ಮಾಡುತ್ತೆ ತುಂಬ ಚೆನ್ನಾಗಿತ್ತಲ್ಲ ವಿದ್ಯಾರ್ಥಿಗಳೇ ಈಗ ಇದನ್ನು ಮುಂದುವರಿಸ್ತಾ ಹೋಗೋಣ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದು ಅದ್ಭುತವಾಗಿರ್ತಕ್ಕಂಥ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕನ್ನು ಈಗ ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ ತ್ರಿಭುಜದ ವಿಸ್ತೀರ್ಣವನ್ನು ನೀವು ಈಗ ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೀರಿ ಯಾವ ಒಂದು ಇದರಲ್ಲಿ ಕಲ್ತಿದ್ದೀರಿ ಅಂತಂದಾಗ ತ್ರಿಭುಜದ ಒಂದು ವಿಸ್ತೀರ್ಣವನ್ನು ನಾವು ಕಲಿಬೇಕಾದರೆ ನಾವು ನಾವು ಕಲ್ತ್ಕೊಂಡಿರೋದು ಯಾವ ರೀತಿ ಅಂದರೆ ತ್ರಿಭುಜದ ಪಾದ ಮತ್ತು ಅನುರೂಪ ಎತ್ತರ ಅಂದರೆ ಲಂಬೋನ್ನತೆಗಳನ್ನು ಕೊಟ್ಟಾಗ ಅದರ ವಿಸ್ತೀರ್ಣಗಳನ್ನು ಹೇಗೆ ಕಂಡುಹಿಡಿತೀವಿ ಅಂದರೆ ಸೂತ್ರದ ಮುಖಾಂತರ ನಮ್ಗೆ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಇಂದಿನ ತರಗತಿಗಳಲ್ಲಿ ನಾವು ಈಗಾಗಲೇ ಅಭ್ಯಾಸ ಮಾಡಿಬಿಟ್ಟಿದ್ದೀವಿ ಅದನ್ನು ಬಳಸ್ಕೊಂಡಿದ್ದೀವಿ ಯಾವುದು ಹೇಳಿ ನೋಡೋಣ ಹಾಂ ಅರ್ಧ ಇಂಟು ಪಾದ ಇಂಟು ಎತ್ತರ ಅಥವಾ ಅರ್ಧ ಪಾದ ಇಂಟು ಎತ್ತರ ಈ ಒಂದು ಸೂತ್ರವನ್ನು ಬಳಸಿ ನಾವು ಲೆಕ್ಕವನ್ನು ಮಾಡ್ತಾ ಬಂದ್ವಿ ಇನ್ನು ಕಳೆದ ವರ್ಷ ಲಾಸ್ಟ್ ಇಯರ್ ಏನು ಮಾಡಿದ್ವಿ ಇದಕ್ಕೆ ವಿ ವಿಭಿನ್ನವಾಗಿ ಇನ್ನೊಂದು ಸೂತ್ರವನ್ನು ಬಳಸ್ಕೊಂಡ್ವಿ ಯಾವುದಪ್ಪ ಅಂದರೆ ಹೆರಾನ್ ಸೂತ್ರವನ್ನು ಬಳಸಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಿದ್ವಿ ಹೆರಾನ್ ಸೂತ್ರವನ್ನು ಬಳಸಿ ಆ ಒಂದು ಹೆರಾನ್ ಸೂತ್ರ ಯಾವುದು ಒಂದು ಸರಿ ನೋಡಿ ವರ್ಗಮೂಲ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಇಲ್ಲಿ ಎಸ್ ಅನ್ನೋದೇನು ಪೆರಿಮೀಟರ್ ಅದು ಹೇಗೆ ಬರುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಟು ಇದನ್ನು ಬಳಸ್ಕೊಂಡು ನಾವೇನು ಮಾಡಿದ್ವಿ ಲಾಸ್ಟ್ ಇಯರು ಒಂಬತ್ತನೇ ತರಗತಿಯಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಿಕೊಂಡ್ವಿ ಈ ವರ್ಷ ಇನ್ನೂ ವಿಭಿನ್ನವಾಗಿ ಕಂಡುಹಿಡಿತೀವಿ ಹೇಗೆ ಒಂದು ಸರಿ ನೋಡ್ಬಿಡೋಣ ತ್ರಿಭುಜದ ಒಂದು ಶೃಂಗಬಿಂದುಗಳನ್ನು ಅಥವಾ ನಿರ್ದೇಶಾಂಕಗಳನ್ನು ಕೊಟ್ಟಾಗ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕಾಗತ್ತಾ ನಾವು ಆಗಲೇ ಏನಂದರೆ ಬಾಹು ಎ ಬಿ ಇಷ್ಟು ಬಿ ಸಿ ಇಷ್ಟು ಎತ್ರ ಇಷ್ಟು ಅಂತಿದ್ದಾಗ ಈಸಿಯಾಗಿ ಕಂಡುಹಿಡಿದ್ಬಿಡ್ತೀವಿ ಈಗ ನಿರ್ದೇಶಾಂಗ ಬಿಂದುಗಳನ್ನು ಕೊಡ್ತಾ ಇದ್ದಾರೆ ಹಾಗೆ ಕಂಡುಹಿಡಿತೀರಾ ಆ ಒಬ್ಬ ವಿದ್ಯಾರ್ಥಿ ಹೇಳ್ತಿದ್ದಾನೆ ಏನು ಸರ್ ದೂರಸೂತ್ರದ ಸಹಾಯದಿಂದ ಕಂಡುಹಿಡ್ಕೊಂಡು ಮೂರು ಬಾಹುಗಳ ಒಂದು ಉದ್ದವನ್ನು ಕಂಡುಹಿಡ್ಕೊಂಡು ಹೆರಾನ್ ಸೂತ್ರವನ್ನು ಬಳಸಿ ನಾವು ಅದನ್ನು ಕಂಡುಹಿಡಿಯಬೋದು ಕರೆಕ್ಟ್ ದೂರಸೂತ್ರವನ್ನು ಬಳಸ್ಕೊಂಡು ಎ ಮತ್ತು ಬಿ ಅವುಗಳ ನಡುವಿನ ಅಂತರ ಅಂದರೆ ಅವುಗಳ ದೂರ ದೂರ ಅಂದರೆ ಅದರ ಒಂದು ಉದ್ದ ಅದನ್ನು ಕಂಡುಹಿಡ್ಕೊಂಡು ನಾವು ಆಮೇಲೆ ಅದನ್ನು ಹೆರಾನ್ ಸೂತ್ರವನ್ನು ಬಳಸ್ಕೊಂಡು ನಾವು ಕಂಡಿಡೀಬೋದು ವೆರಿ ಗುಡ್ ಅದನ್ನು ಮಾಡ್ಬೋದು ಇನ್ನು ಅದಾದಮೇಲೆ ಎಲ್ಲದಕ್ಕೂ ಈ ಥರ ಮಾಡಲಿಕ್ಕಾಗತ್ತಾ ಅಂದಾಗ ವಿಶೇಷವಾಗಿ ಬಾಹುಗಳ ಉದ್ದಗಳು ಅಭಾಗಲಬ್ಧ ಸಂಖ್ಯೆ ಆಗಿಬಿಟ್ಟಿದೆ ಅಂತ ತಿಳ್ಕೊಳ್ಳೋಣ ಆಗ ಈ ವಿಧಾನ ನಮಗೆ ತುಂಬಾ ಕಷ್ಟ ಆಗತ್ತೆ ತ್ರಾಸದಾಯಕವಾಗತ್ತೆ ಹಾಗಾದರೆ ಇದನ್ನು ಬಿಡಿಸ್ಲಿಕ್ಕೆ ಸುಲಭವಾದಂಥ ಯಾವುದಾದ್ರೂ ವಿಧಾನ ಇದೆಯಾ ಒಂದು ಸರಿ ಯೋಚನೆ ಮಾಡಿ ಹುಡುಗ ಹೇಳ್ತಿದ್ದಾನೆ ಸಾರ್ ಒಂದು ಸೂತ್ರ ಕಂಡು ಹಿಡ್ಕೊಂಬಿಡಿ ಸಾರ್ ಇದಕ್ಕೆ ತುಂಬ ಸುಲಭವಾಗಿ ಇದನ್ನು ಬಿಡಿಸೋದಕ್ಕೆ ಆಗುತ್ತೆ ಆದ್ದರಿಂದ ಆ ಸೂತ್ರವನ್ನು ಒಂದು ಕಂಡು ಹಿಡ್ಕೊಂಬಿಡಿ ಸಾರ್ ಅಂತ ಹೇಳ್ತೇನೆ ಎಸ್ ವೆರಿ ಗುಡ್ ಆ ಸೂತ್ರವನ್ನು ಕಂಡುಹಿಡಿಯೋಣ ಆ ಸಿದ್ಧ್ರಿದ್ದೀರಲ್ಲ ವಿದ್ಯಾರ್ಥಿಗಳೇ ಇದಕ್ಕೇನೆ ನಾವು ಈ ಒಂದು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಾಗ ನಾವು ಒಂದು ಸೂತ್ರವನ್ನು ಕಂಡುಹಿಡ್ಕೋಣ ಬನ್ನಿ ಈಗ ತುಂಬ ಅದ್ಭುತವಾದಂತಹ ಒಂದು ಸೂತ್ರವನ್ನು ನಾವೇ ಜನ್ರೇಟ್ ಮಾಡೋಣ ನಾವೇ ಕಂಡುಹಿಡ್ಕೊಳ್ಳೋಣ ಎ ಎಕ್ಸ್ ಒನ್ ವೈ ಒನ್ ಬಿ ಎಕ್ಸ್ ಟು ವೈ ಟು ಸಿ ಎಕ್ಸ್ ತ್ರೀ ವೈ ತ್ರೀ ಶೃಂಗಗಳಾಗಿರುವಂತೆ ಎ ಬಿ ಸಿ ತ್ರಿಭುಜವನ್ನು ತೆಗೆದುಕೊಳ್ಳೋಣ ಅದನ್ನು ತಗೊಂಬಿಟ್ಟು ನೋಡಿ ಇಲ್ಲೊಂದು ಒಂದು ಎ ಬಿ ಸಿ ತ್ರಿಭುಜವನ್ನು ನಾನು ಬರೆದಿದ್ದೇನೆ ಅದನ್ನು ನೋಡಿ ಗಮನಿಸಿ ಈಗ ನಾವೇನು ಮಾಡೋಣ ಎ ಬಿ ಸಿ ಈ ಶೃಂಗ ಬಿಂದುಗಳಿಂದ ಎಕ್ಸ್ ಅಕ್ಷಕ್ಕೆ ಅನುಕ್ರಮವಾಗಿ ಕ್ರಮವಾಗಿ ಏನೋಣ ಎ ಪಿ ಬಿ ಕ್ಯೂ ಮತ್ತು ಸಿ ಆರ್ ಲಂಬಗಳನ್ನು ಎಳೆಯಬೇಕು ಎ ಬಿಂದುವಿಗೆ ಏನು ಮಾಡಿಕೊಳ್ಳೋಣ ಒಂದು ಲಂಬವನ್ನು ಎಳೆಯಬೇಕು ಅದು ಯಾವುದು ಎ ಪಿ ಅಂದರೆ ಎಕ್ಸ್ ಅಕ್ಷಕ್ಕೆ ಲಂಬವಾಗಿ ಎ ಬಿಂದುವಿಗೆ ಒಂದು ಎ ಪಿ ಲಂಬವನ್ನು ಎಳೆದಿದ್ದೇವೆ ಅದೇ ರೀತಿ ಬಿ ಬಿಂದುವಿಗೆ ಎಕ್ಸ್ ಅಕ್ಷಕ್ಕೆ ಲಂಬವಾಗಿ ಬಿ ಕ್ಯೂ ಲಂಬವನ್ನು ಎಳೆದಿದ್ದೀವಿ ಅದೇ ರೀತಿ ಸಿ ಬಿಂದುವಿಗೆ ನಾವು ಸಿಯಾರ್ ಲಂಬವನ್ನು ಎಳ್ದಿದ್ದೀವಿ ಈಗ ಗಮನಿಸಿ ವಿದ್ಯಾರ್ಥಿಗಳೇ ಇಲ್ಲಿಗೆ ನಿಮಗೆ ಒಂದು ಚತುರ್ಭುಜ ಇಲ್ಲಿ ಕಾಣ್ತಾ ಇದೆ ಆ ಒಬ್ಬ ವಿದ್ಯಾರ್ಥಿ ಹೇಳ್ತಿದ್ದಾನೆ ಸರ್ ಇಲ್ಲಿ ಕಾಣುತ್ತಿರುವಂತಹ ಚತುರ್ಭುಜದ ವಿಧ ಯಾವುದು ಅಂತ ಹೇಳ್ತಾ ಇದ್ದೀನಿ ಸರ್ ಅದ್ಯಾವ ತ್ರಾಪಿಜ್ಯಗಳು ಕಾಣ್ತಾ ಇದೆ ವೆರಿ ಗುಡ್ ಯಾವ್ಯಾವ ತಾಪಿಜ್ಯ ಯಾರಾದರೂ ಹೇಳಿ ನೋಡೋಣ ಹಾಂ ಟ್ರೈ ಮಾಡಿ ಟ್ರೈ ಮಾಡಿ ಇಲ್ಲಿ ತ್ರಾಪಿಜಗಳು ಕಾಣ್ತಾ ಇದೆ ನಮಗೆ ಎಷ್ಟು ತ್ರಾಪಿಜ್ಯ ಕಾಣ್ತಾ ಇದೆ ಮೂರು ತ್ರಾಪಿಜ ಕಾಣ್ತಾ ಇದೆ ಅದು ಯಾವುದ್ಯಾವುದು ಅಂತ ನೋಡೋಣ ಮೂರು ತ್ರಾಪಿಜಗಳನ್ನು ನಾವು ಕಂಡಾಗ ಯಾವುದ್ಯಾವುದು ನೋಡಿ ಎ ಪಿ ಕ್ಯೂ ಪಿ ಎ ಪಿ ಆರ್ ಸಿ ಮತ್ತು ಬಿ ಕ್ಯೂ ಆರ್ ಸಿಗಳು ತ್ರಾಪಿಜಗಳಾಗಿದ್ದಾವೆ ನೋಡಿ ಎ ಬಿ ಪಿ ಎ ಪಿ ಆರ್ ಸಿ ಮತ್ತು ಬಿ ಕ್ಯೂ ಆರ್ ಸಿಗಳು ತ್ರಾಪಿಜಗಳಾಗಿದ್ದಾವೆ ಈಗ ಈ ಒಂದು ಚಿತ್ರವನ್ನು ನಾನು ಝೂಮ್ ಮಾಡಿ ನಿಮಗೆ ತ್ರಾಪಿಜ್ಜಗಳು ಯಾವುದು ಯಾವುದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ಒಂದು ಸರಿ ನೋಡಿ ನೋಡಿ ಯಾವುದು ತ್ರಾಪಿಜ ಇಲ್ಲಿ ನಾನು ಹೇಳಿದೆ ಎ ಬಿ ಕ್ಯೂ ಪಿ ಎ ಬಿ ಕ್ಯೂ ಪಿ ನೋಡಿ ಅಲ್ಲ ಒಂದು ಕಲ್ಲರ್ ಮಾಡಿದ್ದೇನೆ ಅದು ಒಂದು ತ್ರಾಪಿಜಿಯ ಮತ್ತೊಂದನ್ನು ನೋಡೋಣ ಅದು ನೋಡಿ ಇಲ್ಲಿ ಈಗ ಮತ್ತೊಂದು ಕಲರ್ ಯಾವುದು ಆ ತ್ರಾಪಿಜಿಯ ಹಾಂ ಹೇಳಿ ನೋಡೋಣ ಕರೆಕ್ಟ್ ಎ ಪಿ ಆರ್ ಸಿ ವೆರಿ ಗುಡ್ ಈಗ ಮತ್ತೊಂದು ತ್ರಾಪಿಜ ನೋಡೋಣ ಯಾವುದದು ಹಾಂ ಯಾವುದದು ತ್ರಾಪಿಜ್ಯ ಬಿ ಕ್ಯೂ ಆರ್ ಸಿ ಈಗ ಗೊತ್ತಾಯ್ತಲ್ಲ ಈಗ ಮೂರು ತ್ರಾಪಿಜ್ಯಗಳು ಗೊತ್ತಾಯ್ತು ನಮಗೆ ಈಗ ಈ ತ್ರಾಪಿಜ್ಯಗಳನ್ನು ಬಳಸ್ಕೊಂಡು ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡ್ಕೊಳ್ಬೇಕು ಹೇಗೆ ಕಂಡಿಡಿತೀರಾ ಯಾರಾದರೂ ಹೇಳಿ ನೋಡೋಣ ಆ ಒಬ್ಬ ವಿದ್ಯಾರ್ಥಿ ಹೇಳ್ತಿದ್ದಾನೆ ಏನಪ್ಪಾ ಅಂದರೆ ಈ ಒಂದು ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಬೇಕಂದ್ರೆ ತ್ರಿಭುಜದ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅಂದರೆ ಒಬ್ಬ ವಿದ್ಯಾರ್ಥಿ ಹೇಳ್ತಿದ್ದಾನೆ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅಂದರೆ ಎರಡು ತ್ರಾಪಿಜ್ಯದ ವಿಸ್ತೀರ್ಣಗಳನ್ನು ಕೂಡ್ಕೊಳ್ಳಿ ದೊಡ್ಡ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಳೆದುಬಿಡಿ ಅದರಲ್ಲಿ ಕರೆಕ್ಟ್ ಯಾವುದ್ಯಾವುದು ತ್ರಾಪಿಜ್ಯ ಎ ಬಿ ಕ್ಯೂ ಪಿಯ ವಿಸ್ತೀರ್ಣ ಒಂದು ಮೊದಲನೇದು ಎರಡನೇದು ಎ ಪಿ ಆರ್ ಸಿಯ ವಿಸ್ತೀರ್ಣ ಇವೆರಡನ್ನೂ ಕೂಡ್ಕೊಂಡ್ರೆ ಇಡೀ ಒಂದು ಅಲ್ಲಿರ್ತಕ್ಕಂಥ ಒಂದು ಚಿತ್ರದ ಒಂದು ವಿಸ್ತೀರ್ಣ ಆಗುತ್ತೆ ಅದರಲ್ಲಿ ಕೆಳ ಕೆಳಭಾಗದಲ್ಲಿ ಇರತಕ್ಕಂಥ ಬಿ ಕ್ಯೂ ಆರ್ ಸಿಯ ಯ ವಿಸ್ತೀರ್ಣವನ್ನು ಕಳೆದ್ಬಿಡಿ ಆಗ ನಮಗೆ ಆ ತ್ರಿಭುಜದ ವಿಸ್ತೀರ್ಣ ಸಿಗುತ್ತೆ ಕರೆಕ್ಟ್ ಈಗ ಅದನ್ನು ಮಾಡೋಣ ಬನ್ನಿ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿದೆ ಏನಪ್ಪ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಅಲ್ಲೇ ಡಿಸ್ಪ್ಲೇ ಆಗಿದೆ ನೋಡಿ ಅರ್ಧ ಇಂಟು ಸಮಾಂತರ ಬಾಹುಗಳ ಮತ್ತು ಅವುಗಳ ನಡುವಿನ ಅಂತರ ಈ ಒಂದು ಇದನ್ನು ಬಳಸ್ಕೊಳ್ಬೇಕಾಗತ್ತೆ ಅಂದರೆ ತ್ರಾಪಿಜ್ಯದ ವಿಸ್ತೀರ್ಣ ಏನಪ್ಪ ಅಂದರೆ ಅರ್ಧ ಇಂಟು ಎ ಪ್ಲಸ್ ಬಿ ಅಂದರೆ ಸಮಾಂತರ ಬಾಹುಗಳ ಮೊತ್ತ ಮತ್ತು ಆ ಎರಡು ಬಾಹುಗಳ ನಡುವಿನ ಅಂತರ ಎಚ್ ಈ ಸೂತ್ರವನ್ನು ಬಳಸಿಕೊಂಡು ನಾವು ಮೂರೂ ತ್ರಾಪಿಜದ ವಿಸ್ತೀರ್ಣವನ್ನು ಕಂಡಿಡ್ಕೊಂಡು ಆಮೇಲೆ ನಾವು ಅದನ್ನು ಮೊದಲನೇ ತ್ರಾಪಿಜ್ಯ ಎರಡನೇ ತ್ರಾಪಿಜ್ಯವನ್ನು ಕೂಡಿಕೊಂಡು ದೊಡ್ಡ ತ್ರಾಪಿಜವನ್ನು ಅದರಲ್ಲಿ ಕಳೆದುಬಿಟ್ರೆ ಆವಾಗ ನಮಗೆ ಸಿಗ್ತಕ್ಕಂಥದ್ದೇ ಮೇಲ್ಗಡೆ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣಕ್ಕೆ ಬೇಕಾಗಿರುವ ಸೂತ್ರ

ಪ್ಲಸ್ ಅರ್ಧ ಇಂಟು ಎ ಪಿ ಮತ್ತು ಸಿ ಆರ್ ಎರಡು ಒಂದು ಏನಪ್ಪ ಅಂದರೆ ಸಮಾಂತರ ಬಾಹುಗಳು ಅವುಗಳ ನಡುವಿನ ನಂತರ ಪಿ ಆರ್ ಅದೇ ರೀತಿ ಮತ್ತೊಂದು ದೊಡ್ಡ ತ್ರಾಪಿಜ್ಯ ಅದರ ಒಂದು ವಿಸ್ತೀರ್ಣ ನಾವು ಕಳಿಬೇಕಾಗತ್ತೆ ಮೈನಸ್ ಅರ್ಧ ಇಂಟು ಬಿ ಕ್ಯೂ ಪ್ಲಸ್ ಸಿ ಆರ್ ಇಂಟು ಅವುಗಳ ನಡುವಿನ ನಂತರ ಕ್ಯೂ ಆರ್ ಈಗ ಇದನ್ನು ಬಳಸಿಕೊಂಡು ನಾವು ಈಗ ನಿರ್ದೇಶಾಂಕಗಳನ್ನು ತೆಗೆದುಕೊಂಡು ಇದನ್ನು ನಾವು ಸೂತ್ರವನ್ನು ಜನರೇಟ್ ಮಾಡೋಣ ಕಂಡುಹಿಡಿಯೋಣ ಬನ್ನಿ ಹಾಂ ಈಗ ಎ ಪಿಗೆ ವೈ ಒನ್ ಅಂತ ತೆಗೆದುಕೊಳ್ಳೋಣ ಬಿ ಪಿಗೆ ವೈ ಟು ಅಂತ ತೆಗೆದುಕೊಳ್ಳೋಣ ಜೊತೆಯಲ್ಲಿ ಸಿ ಆರ್ ಸಿ ಆರ್ಗೆ ನಾವೆಂತ ವೈ ತ್ರೀ ಅಂತ ತೆಗೆದುಕೊಳ್ಳೋಣ ಅದ್ರ ಜೊತೆಯಲ್ಲಿ ಈಗ ದೂರ ಅವುಗಳ ನಡುವಿನ ಅಂತರ ಅಂತರಕ್ಕೆ ನಾವು ಮೊದಲನೇದಾಗಿ ನೋಡಿ ಇದನ್ನು ಎಕ್ಸ್ ಒನ್ ಅಂತ ತೆಗೆದುಕೊಳ್ಳೋಣ ನಂತರ ಎಕ್ಸ್ ಟು ಅಂತ ತೆಗೆದುಕೊಳ್ಳೋಣ ನಂತರ ಅದನ್ನು ಎಕ್ಸ್ ತ್ರೀ ಅಂತ ತೆಗೆದುಕೊಳ್ಳೋಣ ಈಗ ಅವುಗಳ ನಡುವಿನ ಅಂತರ ಮತ್ತು ಅವುಗಳ ಒಂದು ಬಾಹುಗಳ ಒಂದು ಮೊತ್ತ ಅವುಗಳನ್ನು ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೋಣ ಸಬ್ಸ್ಟನ್ ಮಾಡಿದಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಮೊದಲನೇದು ಅರ್ಧ ಹಾಗೆ ಇದೆ ಬಿ ಕ್ಯೂ ಬಿ ಕ್ಯೂ ಅಂದರೆ ವೈ ಟು ಪ್ಲಸ್ ಎ ಪಿ ಅಂದರೆ ವೈ ಒನ್ ಮತ್ತು ಕ್ಯೂ ಪಿ ಅಂದರೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅದೇ ರೀತಿ ಪ್ಲಸ್ ಅರ್ಧ ಎ ಪಿ ಎ ಪಿ ಅಂದರೆ ವೈ ಒನ್ ಪ್ಲಸ್ ಸಿ ಆರ್ ಅಂದರೆ ವೈ ತ್ರೀ ಅದೇ ರೀತಿ ಪಿ ಆರ್ ಅಂದರೆ ಎಕ್ಸ್ ತ್ರೀ ಮೈನಸ್ ಎಕ್ಸ್ ಒನ್ ಇನ್ನು ಮೈನಸ್ ಹಾಗೆ ಬರೆದಿದ್ದೀವಿ ಅರ್ಧ ಹಾಗೆ ಬರ್ಕೊಂಡಿದ್ದೀವಿ ಬಿ ಕ್ಯೂ ಬಿ ಕ್ಯೂ ಅಂದರೆ ಅಲ್ಲಿ ಆಲ್ರೆಡಿ ನಾನು ಬರೆದಿದ್ದೇನೆ ಬಾಹುವಿಗೆ ಒಂದು ಇದನ್ನು ಕೊಟ್ಟಿದ್ದೇನೆ ವೈ ಟೂ ಪ್ಲಸ್ ಸಿ ಆರ್ಗೆ ವೈ ತ್ರೀ ಅದೇ ರೀತಿ ಕ್ಯೂ ಆರ್ ಅಂದರೆ ಎಕ್ಸ್ ತ್ರೀ ಮೈನಸ್ ಎಕ್ಸ್ ಟೂ ಈಗ ಇದನ್ನು ಸುಲಭೀಕರಿಸೋಣ ಅರ್ಧವನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳೋಣ ಅರ್ಧವನ್ನು ಸಾಮಾನ್ಯವಾಗಿ ತೆಗೆದುಕೊಂಡು ಇದನ್ನು ಸುಲಭೀಕರಿಸೋಣ ಸುಲಭೀಕರಿಸಿದಾಗ ನಮಗೆ ಸಿಕ್ಕಂಥದ್ದು ನೋಡಿ ಏನು ಬರುತ್ತೆ ಅಂತಂದರೆ ಒಂದು ವಿಸ್ತೀರ್ಣ ಬಂದ್ಬಿಡ್ತು ನೋಡಿ ಎರಡನೇ ಸ್ಟೆಪ್ಪಲ್ಲಿ ನೋಡಿದಾಗ ಅರ್ಧ ಇಂಟು ವೈ ಟು ಪ್ಲಸ್ ವೈ ಒನ್ ಎಕ್ಸ್ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಪ್ಲಸ್ ವೈ ಒನ್ ಪ್ಲಸ್ ವೈ ತ್ರೀ ಎಕ್ಸ್ ತ್ರೀ ಮೈನಸ್ ಎಕ್ಸ್ ಒನ್ ಮೈನಸ್ ವೈ ಟು ಪ್ಲಸ್ ವೈ ತ್ರೀ ಎಕ್ಸ್ ತ್ರೀ ಮೈನಸ್ ಎಕ್ಸ್ ಟು ಈಗ ಇದನ್ನು ಮತ್ತೆ ಗುಣಿಸಿ ಸುಲಭೀಕರಿಸಿದಾಗ ನಮಗೆ ಬಂದಂತಹ ಒಂದು ಸೂತ್ರ ಅಲ್ಲಿ ಕಾಣ್ತಾ ಇದೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಯಾವುದಪ್ಪ ಅಂದರೆ ಅಲ್ಲಿ ಕಾಣ್ತಾ ಇದೆ ಅರ್ಧ ಇಂಟು ಎಕ್ಸ್ ಒನ್ ವೈ ಟೂ ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ವೈ ಒನ್ ಮೈನಸ್ ವೈ ಟೂ ನೋಡಿ ಇದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ನೋಡಿ ಆಗಲೇ ನಾವು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಅಂತಂದಾಗ ನಮಗೆ ಈ ಸೂತ್ರವನ್ನು ಬಳಸ್ಕೊಂಡು ಬಿಟ್ರೆ ನಾವು ತುಂಬ ಸುಲಭವಾಗಿ ಆ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಬೋದು ಅದು ಯಾವುದು ಅಂತ ಇನ್ನೊಂದು ಸರಿ ನೋಡ್ಕೊಬಿಡಿ ತ್ರಿಭುಜದ ವಿಸ್ತೀರ್ಣ ಈಸ್ ಈಕಲ್ ಟು ಆಫ್ ಆಫ್ ಎಕ್ಸ್ ಒನ್ ಇಂಟು ವೈ ಟೂ ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟೂ ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟೂ ಇದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಈಗ ನಾವು ಮೂರು ಸೂತ್ರಗಳನ್ನು ತಿಳ್ಕೊಂಡ್ವಿ ಅರ್ಧ ಇಂಟು ಪಾದ ಇಂಟು ಎತ್ತರ ಆಮೇಲೆ ಹೆರಾನ್ ಸೂತ್ರ ತಿಳ್ಕೊಂಡ್ವಿ ಮತ್ತೆ ಈಗ ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಂತ ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವನ್ನು ಕಂಡುಹಿಡ್ಕೊಂಡ್ವಿ ಈಗ ಇದನ್ನು ಬಳಸ್ಕೊಂಡು ಕೆಲವು ಲೆಕ್ಕಗಳನ್ನು ಮಾಡೋಣ ರೆಡಿ ಇದಿರಲ್ಲ ಹಾಂ ಬನ್ನಿ ಲೆಕ್ಕಗಳನ್ನು ಮಾಡೋಣ ಶೃಂಗ ಬಿಂದುಗಳು ಒಂದು ಕಾಮ ಮೈನಸ್ ಒಂದು ಮೈನಸ್ ನಾಲ್ಕು ಕಾಮ ಆರು ಮತ್ತು ಮೈನಸ್ ಮೂರು ಕಾಮ ಮೈನಸ್ ಐದು ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ತುಂಬ ಕ್ಯೂರಿಯಾಸಿಟಿಯಾಗಿ ಕಾಯ್ತಾ ಇದ್ದೀರಿ ಅಲ್ವಾ ಸೂತ್ರವನ್ನು ಬಳಸ್ಕೊಂಡು ಮಾಡಿಬಿಡೋಣ ಬನ್ನಿ ಇದೊಂದು ಚಟುವಟಿಕೆ ಮಾಡೋಣ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದರೆ ಚಟುವಟಿಕೆ ಒಂದು ಗ್ರಾಫ್ ತೊಗೊಳ್ಳಿ ಗ್ರಾಫ್ ತೊಗೊಂಡು ಈ ನಿರ್ದೇಶಾಂಕ ಬಿಂದುಗಳಿಂದ ತ್ರಿಭುಜ ಬರುತ್ತಾ ಅಂತ ಒಂದು ಸರಿ ಚೆಕ್ ಮಾಡಬೇಡಿ ರೆಡಿ ಮಾಡಿ ಒಂದು ಗ್ರಾಫ್ ತೊಗೊಳ್ಳಿ ಅದರಲ್ಲಿ ಒಂದು ಕಾಮ ಮೈನಸ್ ಒಂದು ಮೈನಸ್ ನಾಲ್ಕು ಕಾಮ ಆರು ಮೈನಸ್ ಮೂರು ಕಾಮ ಐದು ಈ ಬಿಂದುಗಳನ್ನು ಸೇರಿಸಿ ನೋಡೋಣ ಒಂದು ತ್ರಿಭುಜ ಬರುತ್ತಾ ಅಂತ ನಾನು ಸೇರಿಸಿದ್ದೀನಿ ನೋಡಿ ಆ ಬಂದಿದೆ ಅದಕ್ಕೊಂದು ಹೆಸರನ್ನು ಕೊಟ್ಟಿದ್ದೀವಿ ತ್ರಿಭುಜ ಎ ಬಿ ಸಿ ನೋಡಿ ಎ ಒಂದು ಕಾಮ ಮೈನಸ್ ಒಂದು ಬಿ ಮೈನಸ್ ನಾಲ್ಕು ಕಾಮ ಆರು ಸಿ ಮೈನಸ್ ಮೂರು ಕಾಮ ಮೈನಸ್ ಐದು ಅದನ್ನು ಸೇರಿಸಿದ್ದೀವಿ ಈಗ ತ್ರಿಭುಜ ಬಂದಿದೆ ಇದರ ಒಂದು ವಿಸ್ತೀರ್ಣವನ್ನು ನಾವು ಕಂಡುಹಿಡ್ಕೋಬೇಕಾಗತ್ತೆ ಬನ್ನಿ ಕಂಡು ಸೂತ್ರವನ್ನು ಉಪಯೋಗಿಸ್ಕೊಂಡು ಆ ಎ ಒಂದು ಕಾಮ ಮೈನಸ್ ಒಂದು ಬಿ ಮೈನಸ್ ನಾಲ್ಕು ಕಾಮ ಆರು ಸಿ ಮೈನಸ್ ಮೂರು ಕಮ ಮೈನಸ್ ಐದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಈಗಾಗಲೇ ಕಂಡು ಹಿಡ್ಕೊಂಡಿದ್ದೀವಿ ಅದನ್ನು ಬರ್ಕೊಳ್ತಾ ಇದ್ದೀವಿ ಹಾಂ ಈಗ ಅತ್ಯಂತ ಜರೂರಾಗಿ ಏನು ಮಾಡ್ಕೋಬೇಕು ನಿರ್ದೇಶಾಂಕ ಬಿಂದುಗಳನ್ನು ನೋಡಿ ಈ ರೀತಿ ಟೇಬಲಲ್ಲಿ ಬರ್ಕೊಂಡ್ಬಿಡಿ ಏನಪ್ಪ ಅಂದರೆ ಎಕ್ಸ್ ಒನ್ ಅಂದರೆ ಎಷ್ಟು ವೈ ಒನ್ ಅಂದರೆ ಎಷ್ಟು ಎಕ್ಸ್ ಟು ಅಂದರೆ ಎಷ್ಟು ವೈ ಟು ಅಂದರೆ ಎಷ್ಟು ಎಕ್ಸ್ ತ್ರೀ ಅಂದರೆ ಎಷ್ಟು ವೈ ತ್ರೀ ಎಷ್ಟು ಇದು ಇಲ್ಲಿ ಭಾಳ ಜೋಪಾನವಾಗಿ ನಾವು ಬರ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳೇ ಋಣ ಸಂಖ್ಯೆ ಬಂದಾಗ ಮೈನಸ್ ಬಂದಾಗ ಭಾಳ ಕೇರ್ಫುಲ್ಲಾಗಿ ಈ ಸೂತ್ರಕ್ಕೆ ಸಬ್ಸಿಷನ್ ಮಾಡಿ ಸಿಂಪ್ಲಿಫೈ ಮಾಡಬೇಕಾಗತ್ತೆ ಅಲ್ಲಿ ಜೋಪಾನವಾಗಿರಬೇಕು ಇಲ್ಲಾಂದರೆ ಲೆಕ್ಕ ತಪ್ಪಾಗ್ಬಿಡ್ತದೆ ಹಾಂ ಮಾಡೋಣ ಇದನ್ನು ಸಬ್ಸ್ಟ್ರಿಷನ್ ಮಾಡೋಣ ಬನ್ ಈಗ ಈಗಾಗಲೇ ಇನ್ನೊಂದು ಸರಿ ನಿರ್ದೇಶಾಂಕ ಬಿಂದುಗಳು ಬಂತು ಸೂತ್ರನೂ ಬಂತು ಈಗ ಅರ್ಧ ಇಂಟು ಎಕ್ಸ್ ಒನ್ ಅಂದರೆ ಒಂದು ವೈ ಟು ಅಂದರೆ ಆರು ಮೈನಸ್ ಹಾಗೇ ಇದೆ ವೈ ತ್ರೀ ಅಂದರೆ ಮೈನಸ್ ಐದು ಪ್ಲಸ್ ಎಕ್ಸ್ ಟು ಅಂದರೆ ಮೈನಸ್ ನಾಲ್ಕು ವೈ ತ್ರೀ ಅಂದರೆ ಮೈನಸ್ ಐದು ಮೈನಸ್ ವೈ ಒನ್ ಅಂದರೆ ಮೈನಸ್ ಒಂದು ಪ್ಲಸ್ ಎಕ್ಸ್ ತ್ರೀ ಅಂದಾಗ ಮೈನಸ್ ಮೂರು ವೈ ಒನ್ ಅಂದಾಗ ಮೈನಸ್ ಒಂದು ವೈ ಟು ಅಂದಾಗ ಮೈನಸ್ ಆರು ವಿದ್ಯಾರ್ಥಿಗಳೇ ನಾನು ಆಗಲೇ ಹೇಳಿದೆ ಮೈನಸ್ ಬಂದಾಗ ಬಹಳ ಜೋಪಾನವಾಗಿರಬೇಕು ಜೋಪಾನವಾಗಿ ಅದನ್ನು ಬರೆದು ಬಿಡಿಸ್ಬೇಕಾಗತ್ತೆ ಬರ್ಕೊಂಡಿದ್ದೀರಲ್ಲ ಈಗ ಬಿಡಿಸೋಣ ಬನ್ನಿ ಅದನ್ನು ಹಾಂ ಈಗ ಬಿಡಿಸಿದಾಗ ಅರ್ಧ ಇಂಟು ಒಂದು ಹಾಗೆ ಇದೆ ಆರು ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಪ್ಲಸ್ ಇಲ್ಲಿ ಮೈನಸ್ ನಾಲ್ಕು ಹಾಗೆ ಇದೆ ಮೈನಸ್ ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಅದೇ ರೀತಿ ಮೈನಸ್ ಮೂರು ಹಾಗೆ ಇರಲಿ ಮೈನಸ್ ಒಂದು ಮೈನಸ್ ಆರು ಕೂಡಿಕೊಂಡಾಗ ಮೈನಸ್ ಏಳು ಬಂತು ಈಗ ಮತ್ತೆ ಅದನ್ನು ಸುಲಭೀಕರಿಸಿ ಸುಲಭೀಕರಿಸಿದಾಗ ನೋಡಿ ಆರು ಪ್ಲಸ್ ಐದು ಹನ್ನೊಂದು ಹನ್ನೊಂದು ಇಂಟು ಒಂದು ಹನ್ನೊಂದು ಹಾಗೆ ಬಂತು ಅಲ್ಲಿ ಮೈನಸ್ ಐದು ಮೈನಸ್ ಅಲ್ಲಿ ಮೈನಸ್ ಐದರಲ್ಲಿ ಪ್ಲಸ್ ಒಂದು ಹೋದರೆ ಮೈನಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕನೇ ಹದಿನಾರು ಅಂದರೆ ಪ್ಲಸ್ ಹದಿನಾರು ಬಂತು ಅದೇ ರೀತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರ್ಯೋಳ ಇಪ್ಪತ್ತ ಒಂದು ಈಗ ಅದನ್ನು ಕೂಡ್ಕೊಂಡುಬಿಡಿ ಹನ್ನೊಂದು ಹದಿನಾರು ಇಪ್ಪತ್ತೊಂದನ್ನು ಕೂಡಿಕೊಂಡು ಎರಡರಿಂದ ಭಾಗಿಸ್ಬಿಡಿ ಅದನ್ನು ಕೂಡಿಕೊಂಡಾಗ ನಲವತ್ತೆಂಟು ಬಂತು ನಲವತ್ತೆಂಟನ್ನು ಎರಡರಿಂದ ಭಾಗಿಸಿದಾಗ ಎಷ್ಟು ಬಂತು ಇಪ್ಪತ್ತ್ನಾಲ್ಕು ಸ್ಕ್ವೇರ್ ಯೂನಿಟ್ಸ್ ಬಂತು ಈಗ ಅದರ ಒಂದು ಯೂನಿಟ್ಸನ್ನು ನೋಡೋಣ ಅದರ ಒಂದು ಅರ್ಧ ಅದನ್ನು ತೆಗೆದುಕೊಂಡಾಗ ನಲವತ್ತೆಂಟು ಅಂದರೆ ನಲವತ್ತೆಂಟು ಅದನ್ನು ಎರಡರಿಂದ ಭಾಗಿಸ್ಕೊಂಡಾಗ ಇಪ್ಪತ್ನಾಲ್ಕು ಬಂತು ಅಂದರೆ ಆ ತ್ರಿಭುಜದ ವಿಸ್ತೀರ್ಣ ಶೃಂಗಬಿಂದು ಒಂದು ಕಾಮ ಮೈನಸ್ ಒಂದು ಮೈನಸ್ ನಾಲ್ಕು ಕಾಮ ಆರು ಮತ್ತು ಮೈನಸ್ ಮೂರು ಕಾಮ ಮೈನಸ್ ಐದು ಆಗಿರುವ ತ್ರಿಭುಜದ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಇಪ್ಪತ್ನಾಲ್ಕು ಚದರಮಾನಗಳು ಸ್ಕ್ವೇರ್ ಯೂನಿಟ್ಸ್ ಆಗತ್ತೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ತುಂಬ ಈಸಿಯಾಗಿ ಲೆಕ್ಕವನ್ನು ಮಾಡಿದ್ರಿ ಈಗ ನೀವು ಈ ಅವಧಿಯಲ್ಲಿ ನಾವು ಏನೆಲ್ಲ ಕಲ್ತ್ಕೊಂಡ್ವಿ ಈ ಒಂದು ಅವಧಿಯಲ್ಲಿ ಈ ಒಂದು ಅವಧಿಯಲ್ಲಿ ತುಂಬಾ ವಿಷಯಗಳನ್ನು ಕಲ್ತ್ಕೊಂಡ್ವಿ ಏನಪ್ಪ ಅಂದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರವನ್ನು ಕಂಡುಹಿಡ್ಕೊಂಡ್ವಿ ಅದಕ್ಕಿಂತ ಮುಂಚೆ ಏನು ಕಂಡುಹಿಡಿದ್ವಿ ರೇಖಾಖಂಡದ ತ್ರೈಭಾಜಕ ಬಿಂದುಗಳು ಅಂದರೆ ಮೂರು ಸಮಭಾಗಗಳನ್ನು ಮಾಡುವ ಬಿಂದುಗಳನ್ನು ಅದರ ನಿರ್ದೇಶಾಂಕಗಳನ್ನು ನಾವಿಲ್ಲಿ ಕಂಡುಹಿಡ್ಕೊಂಡ್ವಿ ಕಂಡುಹಿಡ್ಕೊಂಡು ಅಲ್ಲಿ ಏನು ಅಂದರೆ ಎ ಪಿ ಈಸ್ ಈಕ್ವಲ್ ಟು ಪಿ ಬಿಸ್ ಈಕ್ವಲ್ ಟು ಕ್ಯೂ ಪಿ ಅದನ್ನು ಮಾಡಿದ್ವಿ ಆ ಒಂದು ಇದನ್ನು ಮಾಡಿಕೊಂಡ್ವಿ ಅದಾದ ಮೇಲೆ ನಾವೇನು ಮಾಡಿದ್ವಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನೇ ನಾವಿಲ್ಲಿ ನಾವೇ ಕಂಡು ಹಿಡ್ಕೊಂಡ್ವಿ ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಅದನ್ನು ಕಂಡು ಹಿಡ್ಕೊಂಡ್ವಿ ಮೇಲೆ ಈಗ ಹೋಮ್ವರ್ಕ್ ತಗೊಳ್ಳೋದಕ್ಕೆ ಸಿದ್ಧರಿದ್ದೀರಿ ಓಮ್ವರ್ಕನ್ನು ರೆಡಿ ಮಾಡ್ಕೊಳ್ಳಿ ಈಗ ಬರ್ಕೊಳ್ಳಿ ಹೋಮ್ವರ್ಕನ್ನು ಪಿ ಮೈನಸ್ ಒಂದು ಪಾಯಿಂಟ್ ಐದು ಕಾಮ ಮೂರು ಕ್ಯೂ ಆರು ಕಾಮ ಮೈನಸ್ ಎರಡು ಮತ್ತು ಆರ್ ಮೈನಸ್ ಮೂರು ಕಾಮ ನಾಲ್ಕು ಬಿಂದುಗಳಿಂದ ಉಂಟಾದ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಇಲ್ಲಿ ದಶಮಾಂಶ ಬಿಂದು ಇದೆ ನೋಡ್ಕೊಳ್ಳಿ ಮೈನಸ್ ಒಂದು ಪಾಯಿಂಟ್ ಐದಿದೆ ಒಂದರಲ್ಲಿ ಅದರಿಂದ ಭಾಳ ಕೇರ್ಫುಲ್ಲಾಗಿ ಲೆಕ್ಕವನ್ನು ಮಾಡಬೇಕಾಗತ್ತೆ ನೀವು ಇದನ್ನು ಬರ್ಕೊಳ್ಳಿ ಬೇಗ ಬೇಗ ಲೆಕ್ಕವನ್ನು ಬರ್ಕೊಳ್ತಾ ಇದ್ದೀರಿ ಇದನ್ನು ತುಂಬ ಕೇರ್ಫುಲ್ಲಾಗಿ ಯಾವ ಒಂದು ಸೂತ್ರವನ್ನು ಬಳಸ್ಕೊಳ್ತೀರಿ ಈಗಾಗಲೇ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರವನ್ನು ನಾವೇ ಜನರೇಟ್ ಮಾಡಿದೀವಿ ಅದನ್ನು ಬಳಸ್ಕೊಂಡು ಈ ಲೆಕ್ಕವನ್ನು ಬೆಳೆಸ್ಬೇಕಾಗತ್ತೆ ಈಗ ಮತ್ತೊಂದು ಲೆಕ್ಕವನ್ನು ಕೊಡೋಣ ಎ ಐದು ಕಾಮ ಎರಡು ಬಿ ನಾಲ್ಕು ಕಾಮ ಏಳು ಮತ್ತು ಸಿ ಏಳು ಕಾಮ ಮೈನಸ್ ನಾಲ್ಕು ಈ ಬಿಂದುಗಳಿಂದ ಉಂಟಾದ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯ ಬರ್ಕೊಳ್ಳಿ ಬೇಗ ಬೇಗ ಬರ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಈಗ ನಾವು ಮುಂದಿನ ಅವಧಿಯಲ್ಲಿ ಯಾವ್ಯಾವ ಅಂಶಗಳನ್ನು ಕಲ್ತ್ಕೊಳ್ತೀವಿ ಒಂದು ಸರಿ ನೋಡ್ಕೊಂಡು ಬಿಡೋಣ ಕೊಟ್ಟಿರುವ ನಿರ್ದೇಶಾಂಕ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಅಂದರೆ ಒಂದೇ ರೇಖೆಯ ಮೇಲಿದ್ದರೆ ಕೆ ಬಿಂದುವನ್ನು ಕಂಡುಹಿಡಿಯುವಂಥದ್ದು ಸರಳ ರೇಖಾಗತವಾಗಿದ್ದರೆ ಕೆ ಬಿಂದುವನ್ನು ಕಂಡುಹಿಡಿಯುವಂತಹ ಒಂದು ಲೆಕ್ಕವನ್ನು ಹೇಗೆ ಬಿಡಿಸಬೇಕು ಸರಳ ರೇಖಾಗತ ಅಂತಂದರೆ ಏನು ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಮೇಲೆ ತ್ರಿಭುಜದ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವಂತಹ ತ್ರಿಭುಜದ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಒಂದು ಲೆಕ್ಕವನ್ನು ಮಾಡ್ತೇವೆ ಇಷ್ಟು ನಾವು ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಇನ್ನು ಹೆಚ್ಚಿನ ಒಂದು ಇದನ್ನು ಮುಂದಿನ ಅವಧಿಯಲ್ಲಿ ನಾವು ಕಲಿತಾ ಹೋಗ್ತೀವಿ ಇವತ್ತಿನ ಅವಧಿಯಲ್ಲಿ ಕಲಿತಿರ್ತಕ್ಕಂಥ ಲೆಕ್ಕಗಳನ್ನು ನೀವು ಸೂತ್ರಗಳನ್ನು ಬಳಸಿಕೊಂಡು ಸರಿಯಾಗಿ ಮಾಡಿ ನಿಮ್ಮ ಶಿಕ್ಷಕರೊಂದಿಗೆ ಅದನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ನಿಮಗೆ ಶುಭವಾಗಲಿ ಇನ್ನೂ ಮುಂದಿನ ಅವಧಿಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಲೆಕ್ಕಗಳನ್ನು ಸಹ ಬಿಡಿಸಿ ನಾವು ಈ ಒಂದು ಪಾಠವನ್ನು ಇನ್ನೂ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ